ಈ ಕಾರ್ಯಕ್ರಮದ ಪ್ರಾಯೋಜಕರು ಅಮೃತೋನಿ ಪಾಪ್ಲಸ್. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸುವ ಮಸ್ತ್ ಮಗ ಡಾಟ್ ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಇಸ್ರೇಲ್ ಹಾಗೂ ಹಮಾಸ್ ನಡುವಿನ ಯುದ್ಧ ಕ್ಷಣ ಕ್ಷಣಕ್ಕೂ ಭೀಕರ ಸ್ವರೂಪ ಯಾವ ಸ್ವರೂಪ ಭೀಕರ ಸ್ವರೂಪವನ್ನು ಪಡಿತಾ ಇದೆ. ಯುದ್ಧದಲ್ಲಿ 169 ಇಸ್ರೇಲ್ ಸೈನಿಕರು, ಬರೀ ಸಿವಿಲಿಯನ್ಸ್ ಬಿಟ್ಟು ಹೇಳ್ತಿರೋದು, ಬರೀ ಸೈನಿಕರು, ಪೂರ್ಣ ಪ್ರಮಾಣದ ಸೈನಿಕರು 169 ಜನ ಮೃತಪಟ್ಟಿದ್ದಾರೆ ಅಂತ ಇಸ್ರೇಲ್ ಅಫಿಷಿಯಲ್ ಮಾಹಿತಿ ಕೊಟ್ಟಿದೆ. ಇಸ್ರೇಲ್ ಮೇಲೆ ಹಮಾಸ್ ಉಗ್ರರು ದಾಳಿ ಮಾಡ್ತಿರೋದನ್ನೇ ಅಡ್ವಾಂಟೇಜ್ ಆಗಿ ತೆಗೆದುಕೊಳ್ತಿರೋ ಇಸ್ರೇಲ್ನ ಶತ್ರು ರಾಷ್ಟ್ರಗಳು ಇಸ್ರೇಲ್ ಮೇಲೆ ದಾಳಿ ನಡೆಸ್ತಾ ಇವೆ. ಈಗಾಗಲೇ ಲೆಬೆನಾನ್ನಲ್ಲಿರುವ ಹೆಜ್ಬುಲ್ಲಾ ಉಗ್ರ ಸಂಘಟನೆ ಮತ್ತು ಸಿರಿಯಾದ ಕೆಲ ಭಾಗಗಳಿಂದ ಇಸ್ರೇಲ್ ಮೇಲೆ ದಾಳಿ ನಡೆಸಲಾಗ್ತಾ ಇದೆ. ಭಾರತ, ಬ್ರಿಟನ್, ಅಮೆರಿಕ ಸೇರಿದಂತೆ ಹಲವು ರಾಷ್ಟ್ರಗಳು ಹಮಾಸನ್ನು ಖಂಡಿಸಿದ್ದು ಇಸ್ರೇಲ್ಗೆ ತಮ್ಮ ಬೆಂಬಲವನ್ನು ಸೂಚಿಸಿವೆ. ಅದರಲ್ಲೂ ಅಮೆರಿಕ ಸೇನಾ ನೆರವನ್ನೇ ಘೋಷಿಸಿದ್ದು ಒಂದು ಬ್ಯಾಚ್ನ ಶಸ್ತ್ರಾಸ್ತ್ರಗಳನ್ನು ರವಾನೆ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಇರಾಕ್, ಯಮೆನ್ ಮತ್ತು ಇರಾನ್ ಮೂಲದ ಉಗ್ರ ಸಂಘಟನೆಗಳು ಅಮೆರಿಕಗೆ ವಾರ್ನ್ ಮಾಡಿವೆ. ಇಸ್ರೇಲ್ ಹಮಾಸ್ ಸಂಘರ್ಷದಲ್ಲಿ ಅಮೆರಿಕ ಏನಾದರೂ ಮಧ್ಯಪ್ರವೇಶ ಮಾಡಿದ್ರೆ ಇರಾಕ್ನಲ್ಲಿರೋ ಅಮೆರಿಕದ ಪ್ರಾಪರ್ಟಿಗಳ ಮೇಲೆ ಕ್ಷಿಪಣಿ ಹಾಗೂ ರಾಕೆಟ್ಗಳ ಮೂಲಕ ದಾಳಿ ಮಾಡಬೇಕಾಗತ್ತೆ ಅಂತ ಇರಾಕ್ನ ಕಟೈಬ್ ಹಿಜ್ಬುಲ್ಲಾ ಎಚ್ಚರಿಕೆಯನ್ನು ಕೊಟ್ಟಿದೆ. ಇತ್ತ ಹಮಾಸ್ ಉಗ್ರರ ದಾಳಿಗೆ ಪ್ರತಿಯಾಗಿ ಗಾಜಾ ಸ್ಟ್ರಿಪ್ಗೆ ಸಪ್ಲೈ ಆಗ್ತಿದ್ದ ಆಹಾರ, ಇಂಧನ, ಔಷಧ ಸೇರಿದಂತೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಇಸ್ರೇಲ್ ಕಟ್ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಗಾಜಾದ ಪವರ್ ಪ್ಲಾಂಟ್ನಲ್ಲಿ ಕೇವಲ 300,000 ಲೀಟರ್ ಡೀಸೆಲ್ ಉಳ್ಕೊಂಡಿದೆ. ಇದು 10-12 ಗಂಟೆಗಳಿಗೆ ಮಾತ್ರ ಸಾಕಾಗುತ್ತೆ ಅಂತ ಪ್ಯಾಲೆಸ್ತೇನ್ ಇಂಧನ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಹಮಾಸ್ ಉಗ್ರಗಾಮಿಗಳನ್ನು ನಾಶ ಮಾಡ್ತೀವಿ ಅಂತ ನೇತನ್ಯಾಹು ಹೇಳಿದ್ದಾರೆ. ಆದರೆ ಅದು ಸಾಧ್ಯ ಆಗೋದಿಲ್ಲ ಅಂತ ಇಸ್ರೇಲ್ನ ಮಾಜಿ ಪ್ರಧಾನಿ ಯೂದ್ ಆಲ್ಮಸ್ಟ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ಕಡೆ AIMIM ಮುಖ್ಯಸ್ಥ ಅಸದುದ್ದೀನ್ ಓವೈಸಿ ಪ್ಯಾಲೆಸ್ತೇನ್ ಬೆಂಬಲಿಸಿ ಮತ್ತೊಮ್ಮೆ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಪ್ಯಾಲೆಸ್ತೇನ್, ಜಿಂದಾಬಾದ್ ಹಾಗೂ ಗಾಜಾದಲ್ಲಿ ಹಿಂಸಾಚಾರ ನಡೆಸ್ತಾ ಇರೋ ಇಸ್ರೇಲ್ ಅಥವಾ ಯಾವುದೇ ಗುಂಪನ್ನ ಖಂಡಿಸ್ತೀನಿ ಅಂತ ಓವೈಸಿ ಬರ್ಕೊಂಡಿದ್ದಾರೆ. ಹಮಾಸ್ ಹೆಸರನ್ನು ಉಲ್ಲೇಖ ಮಾಡಿಲ್ಲ. ಅಂದಹಾಗೆ ಮೊನ್ನೆಯೂ ಪ್ಯಾಲೆಸ್ತೇನನ್ನು ಬೆಂಬಲಿಸಿ ಪೋಸ್ಟ್ ಹಾಕಿದ್ದ ಓವೈಸಿ ಐತಿಹಾಸಿಕವಾಗಿ ಭಾರತ ಪ್ಯಾಲೆಸ್ತೇನ್ನೊಂದಿಗೆ ನಿಂತಿದೆ ಅಂತ ಹೇಳಿದ್ದಾರೆ. ಹಾಗೆ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿಯವರು 1977 ಜನತಾ ಸರ್ಕಾರದ ಅವಧಿಯಲ್ಲಿ ಫಾರಿನ್ ಮಿನಿಸ್ಟರ್, ವಿದೇಶಾಂಗ ಸಚಿವರಾಗಿದ್ದಾಗ ಕೊಟ್ಟಿದ್ದ ಹೇಳಿಕೆಯನ್ನು ಉಲ್ಲೇಖ ಮಾಡಿದ್ದಾರೆ. ಪ್ಯಾಲೆಸ್ತೇನ್ ಪರವಾಗಿ ನಾವು ನಿಲ್ತೀವಿ ಅಂತ ಹೇಳಿದರು ವಾಜಪೇಯಿಯವರು. ಜೊತೆಗೆ ಪ್ಯಾಲೆಸ್ತೇನ್ಗೆ ನಮ್ಮ ಬೆಂಬಲ ಸೂಚಿಸೋಕೆ ಪೋಸ್ಟ್ ಸ್ಟ್ಯಾಂಪನ್ನು ಕೂಡ ವಾಜಪೇಯಿ ರಿಲೀಸ್ ಮಾಡಿದರು ಅಂತ ಉಲ್ಲೇಖ ಮಾಡಿದ್ದಾರೆ ಓವೈಸಿ. ಮಿಡಲ್ ಈಸ್ಟ್ನಲ್ಲಿ ಶಾಂತಿ ಸ್ಥಾಪನೆಗಾಗಿ ಇಸ್ರೇಲ್ ಅಕ್ರಮವಾಗಿ ಆಕ್ರಮಿಸಿಕೊಂಡಿರೋ ಪ್ಯಾಲೆಸ್ತೇನ್ ಜಾಗವನ್ನು ಬಿಟ್ಕೊಡ್ಬೇಕು ಅಂತ ವಾಜಪೇಯಿ ಹೇಳಿದಂಥ ವಿಡಿಯೋ ಇದೆ. ಆ್ಯಕ್ಚುಲಿ ಹಂಗೆ ಹೇಳಿದ್ದಾರೆ ವಾಜಪೇಯಿ, ಅದು ಇವಾಗ ವೈರಲ್ ಆಗ್ತಾ ಇದೆ. ಆದರೆ ಗಮನಿಸಬೇಕಾದ ಸಂಗತಿ ಅಂದರೆ ಅವಾಗಿನ್ನೂ ಕೂಡ ಹಮಾಸ್ ಅನ್ನೋ ಉಗ್ರ ಸಂಘಟನೆ ಹುಟ್ಟೇ ಇರಲಿಲ್ಲ. ಗಾಜಾ ಸ್ಟ್ರಿಪ್ಪನ್ನು ಅವರು ಕಂಟ್ರೋಲ್ ಕೂಡ ಮಾಡ್ತಾ ಇರಲಿಲ್ಲ. ವಾಜಪೇಯಿ ಕೊಟ್ಟಿರೋದು ಹೇಳಿಕೆ 1977. ಅದಾದ ನಂತರವೂ ಕೂಡ ಭಾರತದ ಸರ್ಕಾರಗಳು ಪ್ಯಾಲೆಸ್ತೇನ್ಗೆ ಸಪೋರ್ಟ್ ಮಾಡ್ತಿವೆ, ಆದರೆ ಗಾಜಾ ಪಟ್ಟಿಯನ್ನು ರೂಲ್ ಮಾಡ್ತಿರೋ ಹಮಾಸ್ಗೆ ಮಾಡ್ತಾ ಇಲ್ಲ. ಹಮಾಸ್ ಹುಟ್ಟಿದ್ದು 1987 ಇರಲಿ, ಫ್ಯಾಕ್ಟ್ ಅಷ್ಟೇ ಇದು. ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕ ಶಶಿ ತರೂರ್ ಕೂಡ ಪ್ಯಾಲೆಸ್ತೇನ್ಗೆ ಬೆಂಬಲಿಸಿದ್ದಾರೆ, ಹಮಾಸ್ಗಲ್ಲ, ಪ್ಯಾಲೆಸ್ತೇನ್ಗೆ ಬೆಂಬಲಿಸಿದ್ದಾರೆ. ಭಾರತ ಕೂಡ ಪ್ಯಾಲೆಸ್ತೇನ್ ಪರವಾಗಿ ನಿಲ್ಲಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ಹಮಾಸ್ ಉಗ್ರ ಸಂಘಟನೆ ಪ್ಯಾಲೆಸ್ತೇನನ್ನು ಪ್ರತಿನಿಧಿಸೋದಿಲ್ಲ ಅಂತ ಶಶಿ ತರೂರೇ ಹೇಳಿದ್ದಾರೆ. ಹೀಗಾಗಿ ಪ್ಯಾಲೆಸ್ತೇನ್ನಲ್ಲಿ ಈ ಯುದ್ಧದಿಂದ ಉಂಟಾಗೋ ಪರಿಣಾಮವನ್ನು ಕೇಂದ್ರ ಸರ್ಕಾರ ಗಣನೆಗೆ ತಗೊಂಡು ಪ್ಯಾಲೆಸ್ತೇನ್ಗೆ ಸಪೋರ್ಟ್ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಹಮಾಸ್ಗಲ್ಲ, ಹಮಾಸ್ ಪ್ಯಾಲೆಸ್ತೇನ್ ಒಂದೇ ಅಲ್ಲ, ಬೇರೆ ಬೇರೆ. ಪ್ಯಾಲೆಸ್ತೇನ್ನ ಜನರಿಗೆ ಸಪೋರ್ಟ್ ಮಾಡಬೇಕು, ಗಾಜಾವನ್ನು ರೂಲ್ ಮಾಡ್ತಿರೋ ಹಮಾಸ್ ಬೇರೆ ಅನ್ನೋದನ್ನು ಶಶಿ ತರೂರ್ ಕೂಡ ಮತ್ತೊಮ್ಮೆ ಎಲ್ರಿಗೂ ಡೌಟ್ಸ್ ಯಾರಿಗಾರಿದ್ರೆ ಕ್ಲಿಯರ್ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಇದು ಇಂಪಾರ್ಟೆಂಟ್, ಯಾಕಂದರೆ ತುಂಬ ಜನ ಪ್ಯಾಲೆಸ್ತೇನ್ ಮತ್ತು ಹಮಾಸ್ ಎಲ್ಲ ಒಂದೇ ಅಂತ ಅಂದ್ಕೊಂಡು ಐ ಸ್ಟ್ಯಾಂಡ್ ವಿತ್ ಅಂತ ಇಸ್ರೇಲ್ ಒಂದಷ್ಟು ಜನ, ಐ ಸ್ಟ್ಯಾಂಡ್ ವಿತ್ ಪ್ಯಾಲೆಸ್ತೇನ್ ಅಂತ ಒಂದಷ್ಟು ಜನ, ಇನ್ನೂ ಕೆಲವರು ಬಹುಶಃ ಗೊತ್ತಿದ್ದೋ ಗೊತ್ತಿಲ್ಲದೇನೋ, ಬಹುಶಃ ಹೆಚ್ಚಿನವ್ರು ಗೊತ್ತಿಲ್ಲದೇನೆ ಐ ಸ್ಟ್ಯಾಂಡ್ ವಿತ್ ಹಮಾಸ್ ಅಂತ ಕೂಡ ಪೋಸ್ಟ್ ಹಾಕಿದ್ದಾರೆ. ಸ್ವಾಮಿ, ಸೌದಿ ಅರೇಬಿಯಾ ಕೂಡ ಸಪೋರ್ಟ್ ಮಾಡ್ತಾ ಇಲ್ಲ ಹಮಾಸ್ಗೆ, ಪ್ಯಾಲೆಸ್ತೇನಿಗೆ ಮಾತ್ರ ಅಂತ ಹೇಳ್ತಾ ಇದ್ದಾರೆ. ಸೊ ಈ ವ್ಯತ್ಯಾಸ ಗೊತ್ತಿರಲಿ ಅಂತ. ಇತ್ತೀಚೆಗೆ ಖಲಿಸ್ತಾನಿ ಉಗ್ರರ ಉಪಟಳ ಹೆಚ್ಚಾಗ್ತಾ ಇದೆ. ಇದೀಗ ಪಂಜಾಬ್ಗಾಗಿ ಹಮಾಸ್ ರೀತಿಯಲ್ಲೇ ದಾಳಿ ನಡೆಸ್ತೀವಿ ಅಂತ ಖಲಿಸ್ತಾನಿ ಉಗ್ರ ಗುರು ಪತ್ವಂತ್ ಸಿಂಗ್ ಪನ್ನೂನ್ ಭಾರತಕ್ಕೆ ಇನ್ನೊಂದು ಬೆದರಿಕೆ ಹಾಕಿದ್ದಾನೆ. ಇಸ್ರೇಲ್ ಪ್ಯಾಲೆಸ್ತೇನ್ ಸಂಘರ್ಷವನ್ನು ನೋಡಿ ಆದರೂ ಭಾರತ ಬುದ್ಧಿ ಕಲಿಬೇಕು, ಇಲ್ಲಾಂದರೆ ಹಮಾಸ್ ಉಗ್ರರ ರೀತಿಯಲ್ಲೇ ಭಾರತದ ಮೇಲೆ ದಾಳಿ ಮಾಡಬೇಕಾಗತ್ತೆ. ನಾವು ಪಂಜಾಬನ್ನು ಭಾರತದ ಭಾಗ ಅಂತ ಪರಿಗಣಿಸುವುದಿಲ್ಲ. ಹೀಗಾಗಿ ಪಂಜಾಬನ್ನು ಭಾರತ ಆಕ್ರಮಿಸಿಕೊಳ್ಳೋದನ್ನು ಕಂಟಿನ್ಯೂ ಮಾಡಿದ್ರೆ ಪಂಜಾಬ್ನಿಂದ ಪ್ಯಾಲೆಸ್ತೇನ್ವರೆಗೂ ಜನ ಅದಕ್ಕೆ ಸರಿಯಾದ ಪ್ರತಿಕ್ರಿಯೆ ಕೊಡ್ತಾರೆ. ಆ ರಿಯಾಕ್ಷನ್
ತುಂಬ ಹಿಂಸಾತ್ಮಕವಾಗಿರುತ್ತೆ. ಅದಕ್ಕೆ ಭಾರತ ಹಾಗೂ ಪ್ರಧಾನಿ ನರೇಂದ್ರ ಮೋದಿಯವರೇ ಹೊಣೆಯಾಗ್ತಾರೆ ಅಂತ ಪನ್ನುನ್ ವಿಡಿಯೋ ಮೆಸೇಜ್ ಒಂದರಲ್ಲಿ ಬೆದರಿಕೆ ಹಾಕಿದ್ದಾನೆ. ಈ ಪನ್ನುನ್ ಇಷ್ಟೆಲ್ಲ ಕಾನೂನು ಮಾತಾಡೋದಕ್ಕಿಂತ ಅಥವಾ ಇಷ್ಟೆಲ್ಲ ದುರಹಂಕಾರದ ವರ್ತನೆ ತೋರೋದಕ್ಕಿಂತ ಬರಲಿ, ಭಾರತದಲ್ಲಿ ಪಂಜಾಬಲ್ಲಿ ಎಲೆಕ್ಷನ್ ನಿಂತ್ಕೊಳ್ಳಿ, ಈತ ನನ್ನ ನಿಲುವಿದು, ನನಗೆ ಓಟ್ ಹಾಕ್ರಪ್ಪ ಅಂತ ಪಂಜಾಬಿಗಳ ಹತ್ರ ಕೇಳಲಿ. ಆವಾಗ ಈತನಿಗೆ ಗೊತ್ತಾಗುತ್ತೆ, ಅಟ್ಲೀಸ್ಟ್ ಪಂಜಾಬಿಗಳು ಈತನನ್ನು ನಮ್ಮವನು ಅಂತನಾರು ಕನ್ಸಿಡರ್ ಮಾಡ್ತಾರಾ ಇಲ್ವ ಗೊತ್ತಾಗುತ್ತೆ. ಪಂಜಾಬನ್ನು ಭಾರತದ ಭಾಗ ಅಂತ ಕನ್ಸಿಡರ್ ಮಾಡಲ್ವಂತ ಈತ, ಯಾವ ಊರ ದೊಣ್ಣೆ ನಾಯಕ ಆಯ್ತ? ಅಟ್ಲೀಸ್ಟ್ ಪಂಜಾಬ್ನವ್ರು ಈತನನ್ನು ಇವರಲ್ಲೊಬ್ಬ ಅಂತ ಕನ್ಸಿಡರ್ ಮಾಡ್ತಾರಾ ಇಲ್ಲೋ ಅಂತ ಇವ್ರಿಗೆ ಈ ಮನುಷ್ಯನಿಗೆ ಗೊತ್ತಾಗುತ್ತೆ. ಪಂಜಾಬಿಗೆ ಬಂದು ಈ ಬಗ್ಗೆ ಈ ರೀತಿ ಮಾತನಾಡಿದ್ರೆ ಪಂಜಾಬ್ನ ಪಂಜಾಬಿಗಳು ಸಿಖ್ಖರು ಎಷ್ಟು ದೇಶಭಕ್ತರು ಅಂತ ಆವಾಗ ಈತನಿಗೆ ಅರಿವಾಗುತ್ತೆ. ಕಾವೇರಿ ನೀರು ಹಂಚಿಕೆ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ದಿಲ್ಲಿಯಲ್ಲಿ ನಡೆದಂತಹ ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಭೆಯಲ್ಲಿ ಮತ್ತೆ ರಾಜ್ಯಕ್ಕೆ ಶಾಕ್ ಕೊಡಲಾಗಿದೆ. ತಮಿಳುನಾಡಿಗೆ 3,000 ಕ್ಯೂಸೆಕ್ ನೀರನ್ನು ಹರಿಸುವಂತೆ ಸಮಿತಿ ಕರ್ನಾಟಕಕ್ಕೆ ಸೂಚನೆ ಕೊಟ್ಟಿದೆ. ಅಕ್ಟೋಬರ್ 16 ಅಕ್ಟೋಬರ್ 31 ನೀರು ಬಿಡಿ ಅಂತ ಸೂಚನೆ ಕೊಡಲಾಗಿದೆ. ಕಳೆದ ಬಾರಿಯೂ ತಮಿಳುನಾಡಿಗೆ 15 ನಿತ್ಯ 3,000 ಕ್ಯೂಸೆಕ್ ನೀರನ್ನು ಬಿಡುವಂತೆ ಸಮಿತಿ ಆದೇಶ ನೀಡಿತ್ತು. ಇತ್ತ ನೀರು ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ತಮಿಳುನಾಡಿನ ಹಲವು ಕಡೆ ಬಂದ್ ಮಾಡಿ ಪ್ರತಿಭಟಿಸಲಾಗಿದೆ. ಕರ್ನಾಟಕ ಸರ್ಕಾರ ಕಾವೇರಿ ನೀರನ್ನು ಸಮರ್ಥವಾಗಿ ತಮಿಳುನಾಡಿಗೆ ಬಿಡುವಂತೆ ಸೂಚನೆ ನೀಡೋಕೆ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸಬೇಕು ಅಂತ ಆಗ್ರಹಿಸಿ ಬಂದೇ ಮಾಡಲಾಗಿದೆ. ತಮಿಳುನಾಡಿನ 8 ಬಂದ್ ಆಚರಿಸಲಾಗಿದ್ದು 40,000 ಅಂಗಡಿಗಳನ್ನು ಮುಚ್ಚುವ ಮೂಲಕ ಪ್ರತಿಭಟಿಸಲಾಗಿದೆ. ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿ ಇವತ್ತು ಬೆಳ್ಳಂಬೆಳಗ್ಗೆ ಪೊಲಿಟಿಕಲ್ ಡ್ರಾಮಾ ನಡೆದಿದೆ. ಡ್ರಾಮಾ, ಹೈ ಡ್ರಾಮಾ, ಸಿನಿಮಾ ಏನು ಬೇಕಾದ್ರೂ ಕೊಡಿ. ನಾಟಕೀಯ ಬೆಳವಣಿಗೆಯಲ್ಲಿ ಬಿಜೆಪಿ ಶಾಸಕ ಮುನಿರತ್ನ ಅವರು DCM DK ಶಿವಕುಮಾರ್ ಕಾಲಿಗೆ ಬಿದ್ದುಬಿಟ್ಟಿದ್ದಾರೆ. ರಾಜರಾಜೇಶ್ವರಿ ನಗರ ಕ್ಷೇತ್ರಕ್ಕೆ ಅನುದಾನ ಕೊಡ್ತಾ ಇಲ್ಲ ಅಂತ ವಿಧಾನಸೌಧದ ಮುಂದೆ ಮುನಿರತ್ನ ಏಕಾಂಗಿ ಪ್ರತಿಭಟನೆ ಮಾಡಿದ್ದಾರೆ. ಈ ವೇಳೆ DCM DK ಶಿವಕುಮಾರ್ ಅರಮನೆ ಮೈದಾನದಲ್ಲಿ ಕಂಬಳ ಭೂಮಿ ಪೂಜೆಯಲ್ಲಿ ಪಾಲ್ಗೊಂಡಿದ್ರು. ಸ್ಥಳಕ್ಕೆ ಬಂದ ಮುನಿರತ್ನ DCM ವೇದಿಕೆ ಮೇಲಿದ್ದಾಗಲೇ ಕೆಳಗೆ ಕೂತ್ಕೊಂಡಿದ್ರು, ಅದೆಲ್ಲ ಸ್ವಲ್ಪ ಗಲಾಟೆ ಆಗ್ತಾ ಇತ್ತು. ಆಗ DK ಶಿವಕುಮಾರ್ ಡ್ರಾಮಾದವರು, ಡ್ರಾಮಾ ಆರ್ಟಿಸ್ಟ್, ಸಿನಿಮಾದವರು, ಸಿನಿಮಾ ಮಾಡ್ತಿದ್ದಾರೆ ಅಂತೆಲ್ಲ ಏನೇನೋ ಸ್ವಲ್ಪ ಕಾಲೆಳೆದ್ರು. ಆದರೂ ಕೂಡ ಇವರು ಸುಮ್ಮನೆ ಕೂತ್ಕೊಂಡಿದ್ರು, ಹಂಗೆ ಮಾಡಬೇಡಿ, ಎದ್ದು ಹೋಗಿ, ಪ್ರೋಗ್ರಾಮ್ ನಡೀತಿದೆ ಅಂತ ಹೇಳಿದ್ರು ಕೂಡ ಮುನಿರತ್ನ ಮಾತಾಡದೆ ಸುಮ್ಮನೆ ಕೂತ್ಕೊಂಡಿದ್ರು. ಆಮೇಲೆ DCM DK ವೇದಿಕೆಯಿಂದ ಕೆಳಗೆ ಇಳಿತಾ ಇದ್ದ ಹಾಗೆ ಕಾಲಿಗೆ ಬಿದ್ದು, ಕಾಲಿಗೆ ಬೀಳ್ತೀನಿ, ನಮಗೆ ಅನುದಾನ ಕೊಡಿ ಅಂತ ಕೇಳಿದ್ದಾರೆ. ಆಹಾ, ಏನು ಫುಟೇಜ್, ಏನು ಲೈನ್ ಅಲ್ವಾ. ಅವ್ರ ಕ್ಷೇತ್ರದ ಜನಕ್ಕೆ, ಕ್ಷೇತ್ರದ ಅನುದಾನಕ್ಕಾಗಿ ಎಷ್ಟು ದೊಡ್ಡ ಮನುಷ್ಯ ಮುನಿರತ್ನ. DCM DK ಶಿವಕುಮಾರ್ಗೆ ಕಾಲಿಗೆ ಬಿದ್ದು ಕೇಳ್ಕೊಂಡ್ರು, ಎಲ್ಲ ಅಹಂಕಾರ ಬಿಟ್ಟು, ಎಲ್ಲವನ್ನ ಸರ್ವ ಸಂಘ ಪರಿತ್ಯಾಗಿಯಂತೆ ಕ್ಷೇತ್ರ ಜನಕ್ಕೋಸ್ಕರ ಕಾಲಿಗೆ ಬಿದ್ದು ಕೇಳ್ಕೊಂಡ್ರು ಅನ್ನೋ ಮೆಸೇಜ್ ರವಾನೆ ಆದಾಗ ಎಷ್ಟು ಚೆನ್ನಾಗಿರುತ್ತಲ್ಲ. ಆ ರೀತಿ ಮಾಡಿದ್ರು ಮುನಿರತ್ನ ಅವರು. ಆಗ ಮುನಿರತ್ನ ಅವ್ರನ್ನ ಅಪ್ಪಿ ಸಂತೈಸಿದ DK ಶಿವಕುಮಾರ್ ಆಯಿತು, ತಥಾಸ್ತು, ಅನುದಾನ ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರೋ DK ಶಿವಕುಮಾರ್, ಮುನಿರತ್ನ ಮನವಿ ಸಲ್ಲಿಸಿದ್ರಲ್ಲಿ ತಪ್ಪೇನೂ ಇಲ್ಲ, ಆದರೆ ಅವರು ಇಲ್ಲಿ ಬಂದು ಸೀನ್ ಕ್ರಿಯೇಟ್ ಮಾಡಬಾರ್ದು, ನಾನು ಅವರಿಗೆ ಟೈಮ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಏನು ಕಂಬಳಕ್ಕಾಗಿ 1 ಕೋಟಿ ಸಬ್ಸಿಡಿ ಕೊಡೋದಾಗಿ ಅದೇ ಟೈಮ್ನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವರ್ಗಾವಣೆಗಾಗಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಆರೋಪಿಸಿ ಶಾಸಕ GT ಪಾಟೀಲ್ ಅವರ PA ಪ್ರಕಾಶ್ ಬೀಳಗಿ ವಿರುದ್ಧ ಆರೋಗ್ಯ ಸಚಿವರ ಆಪ್ತ ಕಾರ್ಯದರ್ಶಿ KA ಹಿದಾಯತುಲ್ಲಾ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಈ ಕುರಿತಂತೆ ಅಗತ್ಯ ದಾಖಲೆಗಳು, ವಾಟ್ಸಪ್ ಸಂದೇಶಗಳನ್ನು ಹಿದಾಯತ್ ಅವರು ದೂರಿನೊಂದಿಗೆ ಕೊಟ್ಟಿದ್ದಾರೆ. ಪ್ರಕಾಶ್ ಬೀಳಗಿ ಬೇರೆ ಬೇರೆ ಇಲಾಖೆಯ ಸಚಿವರ ಪತ್ರಗಳನ್ನು ನೀಡಿ ವರ್ಗಾವಣೆಗೆ ಪಟ್ಟು ಹಿಡಿತಾ ಇದ್ರು. ಶಾಸಕ JT ಪಾಟೀಲ್ ಅವರಿಗೆ ಸಂಬಂಧವೇ ಇಲ್ಲದ ಕೆಲಸಗಳನ್ನು ಮಾಡಿಕೊಡಿ ಅಂತ ಒತ್ತಡ ಹೇರ್ತಾ ಇದ್ರು. ಅವರ ಬ್ಲ್ಯಾಕ್ ಮೇಲ್ ತಂತ್ರಗಳಿಗೆ ಬಗ್ಗದೇ ಇದ್ದಾಗ ಮಾಧ್ಯಮಗಳಲ್ಲಿ ಅಪಪ್ರಚಾರ ಮಾಡುವ ಬೆದರಿಕೆಯನ್ನು ಹಾಕಿದ್ದಾರೆ ಅಂತ ಕೂಡ ಹಿದಾಯತ್ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ರಾಜ್ಯ ಸರ್ಕಾರಿ ಶಾಲೆಗಳು ತಮ್ಮ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯ ಕಲ್ಪಿಸುವುದರಲ್ಲಿ ಸಂಪೂರ್ಣವಾಗಿ ಸೋತಿರುವುದನ್ನು ಕರ್ನಾಟಕ ಹೈಕೋರ್ಟ್ ಗಮನಿಸಿ ಮಹತ್ವದ ಆದೇಶವನ್ನು ಹೊರಡಿಸಿದೆ. ಈ ತನಕ ರಾಜ್ಯದ 464 ಸರ್ಕಾರಿ ಶಾಲೆಗಳಲ್ಲಿ ರೆಸ್ಟ್ ರೂಮ್ಗಳ ಕೊರತೆ ಇದೆ, ಅಂದರೆ ಬಾತ್ರೂಮ್, ವಾಶ್ರೂಮ್ ಇದೆಲ್ಲ ಕೊರತೆ ಇದೆ. 32 ಶಾಲೆಗಳಲ್ಲಿ ಕುಡಿಯುವ ನೀರಿನ ಪೂರೈಕೆ ಕೂಡ ಇಲ್ಲ ಅಂತ ಹೈಕೋರ್ಟ್ ಅಸಮಾಧಾನ ವ್ಯಕ್ತಪಡಿಸಿದೆ. 8 ಒಳಗೆ ಎಲ್ಲ ಮೂಲಸೌಕರ್ಯಗಳನ್ನು ಕೊಡಿ ಅಂತ ಸೂಚಿಸಿದೆ. ಮುಂಬರುವ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ BJP JDS ಮೈತ್ರಿ ಮಾಡಿಕೊಂಡ ಬಳಿಕ ಎರಡೂ ಪಕ್ಷಗಳ ಕೆಲ ನಾಯಕರು ಅಸಮಾಧಾನ ಹೊರಹಾಕಿದ್ರು. ಅದರಲ್ಲೂ JDS ರಾಜ್ಯಾಧ್ಯಕ್ಷ CM ಇಬ್ರಾಹಿಂ ಮೈತ್ರಿ ಕುರಿತು ಬೇಸರ ವ್ಯಕ್ತಪಡಿಸಿದ್ದು, ತಮ್ಮ ಮುಂದಿನ ನಡೆ ಬಗ್ಗೆ ಹೇಳ್ತೀನಿ ಅಂತ ಹೇಳಿದರು. ಇದೀಗ BJP ಜೊತೆಗೆ ಮೈತ್ರಿ ಮಾಡಿಕೊಳ್ಳೋಕೆ ಇಬ್ರಾಹಿಂ ಅವರಿಂದ ಯಾವುದೇ ವಿರೋಧ ಇಲ್ಲ ಹಾಗೂ ಪಕ್ಷವನ್ನು ಬಿಡೋದಿಲ್ಲ ಅಂತ JDS ಶಾಸಕ GT ದೇವೇಗೌಡ ಹೇಳಿದ್ದಾರೆ. ಜೊತೆಗೆ JDS ವರಿಷ್ಠ ದೇವೇಗೌಡರ ಜೊತೆ ಇಬ್ರಾಹಿಂ ಮಾತಾಡಿದ್ದು, ಹೇಗೆ ಒಟ್ಟಾಗಿ ಕೆಲಸ ಮಾಡಬೇಕು ಅಂತ ಇಬ್ರಾಹಿಂ ಸಲಹೆ ಕೊಟ್ಟಿದ್ದಾರೆ ಅಂತ GTD ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅತ್ತಿಬೆಲೆ ಪಟಾಕಿ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ 4 ಅಧಿಕಾರಿಗಳನ್ನು ಅಮಾನತು ಮಾಡಲಾಗಿದೆ. ಅತ್ತಿಬೆಲೆ ಅಗ್ನಿ ಅವಘಡಕ್ಕೆ ಅಧಿಕಾರಿಗಳೇ ಹೊಣೆ ಅಂತ ತನಿಖಾ ವರದಿಯಲ್ಲಿ ಹೇಳಲಾಗಿತ್ತು. ಪಟಾಕಿ ಅಂಗಡಿಗೆ 1,000 ಕೆಜಿ ಮಾತ್ರ ಸ್ಟಾಕ್ ಇಡೋಕೆ ಅವಕಾಶ ಇತ್ತು. ಲೈಸೆನ್ಸ್ ಕೊಡುವಾಗ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸದೆ ಲೈಸೆನ್ಸ್ ಕೊಟ್ಟಿರುವುದೇ ಅವಘಡಕ್ಕೆ ಕಾರಣ ಅಂತ ಆರೋಪಿಸಿ
ನಾಲ್ವರು ಅಧಿಕಾರಿಗಳನ್ನ ಕೂಡ ಅಮಾನತು ಮಾಡಿ ಆದೇಶ ಹೊರಡಿಸಲಾಗಿದೆ. ಖಲಿಸ್ತಾನಿ ಬೆಂಬಲಿಗ ಲಖವೀರ್ ಸಿಂಗ್ ರೋಡ್ ಇರುವಲ್ಲಿಗೆ ದಾಳಿ ನಡೆಸಿ ಆತನಿಗೆ ಸಂಬಂಧಪಟ್ಟ ಆಸ್ತಿ ಪತ್ರಗಳನ್ನ ಎನ್ಐಎ ಸೀಸ್ ಮಾಡಿದೆ. ಪಂಜಾಬ್ನ ಮೊಗಾದಲ್ಲಿ ಈ ದಾಳಿ ಮಾಡಿ 1.4 ಎಕರೆ ಆಸ್ತಿಯೊಂದಿಗೆ ಇತರ ಸಂಪತ್ತನ್ನ ಕೂಡ ಸೀಸ್ ಮಾಡಲಾಗಿದೆ. ಲಖವೀರ್ ಸಿಂಗ್ ಬ್ಯಾನ್ ಆಗಿರುವ ಅಂತಾರಾಷ್ಟ್ರೀಯ ಸಿಖ್ ಯುವ ಒಕ್ಕೂಟ ISYF ನ ಲೀಡರ್ ಅಂತ ಗುರುತಿಸಿಕೊಂಡಿದ್ದ. ಅಲ್ಲದೆ 2021-23 ನಿರಂತರವಾಗಿ ಭಯೋತ್ಪಾದನಾ ಚಟುವಟಿಕೆಗಳಲ್ಲಿ ಲಖಬೀರ್ ಸಿಂಗ್ ತೊಡಗಿಸಿಕೊಂಡಿದ್ದ. ಮುಖ್ಯವಾಗಿ ಈ ಹಿಂದೆ 2021 ನಡೆದಿದ್ದ ಲೂಧಿಯಾನಾ ಕೋರ್ಟ್ ಕಾಂಪ್ಲೆಕ್ಸ್ ಸ್ಫೋಟದಲ್ಲಿ ಕೈವಾಡ ಇತ್ತು ಅಂತ ಹೇಳಲಾಗುತ್ತೆ. ಇದೀಗ ಈತನಿಗೆ ಸಂಬಂಧಪಟ್ಟ ಹಾಗೆ 6 ಪ್ರಕರಣಗಳ ತನಿಖೆಯನ್ನ ಎನ್ಐಎ ನಡೆಸ್ತಾ ಇದೆ. ಭಾರತದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ISRO ಚಂದ್ರಯಾನ್-3 ಮತ್ತು ಆದಿತ್ಯ-L1 ನ ಯಶಸ್ವಿ ಉಡಾವಣೆ ನಂತರ ಇನ್ನಷ್ಟು ಸಾಧನೆಗಳನ್ನ ಮಾಡುವುದರಲ್ಲಿ ಮುಂದಾಗಿದೆ. ಇಸ್ರೋ ತನ್ನ ಮುಂದಿನ ಗಗನಯಾನ್ ಮಿಷನ್ ಬಗ್ಗೆ ಈಗಾಗಲೇ ಅನೌನ್ಸ್ ಮಾಡಿತ್ತು. ಇದರ ಟೆಸ್ಟ್ ವೆಹಿಕಲ್ ಸ್ಪೇಸ್ ಫ್ಲೈಟ್ TV-D1 ಆಂಧ್ರಪ್ರದೇಶದ ಶ್ರೀಹರಿಕೋಟಾದಲ್ಲಿರುವ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ 21 ಅಕ್ಟೋಬರ್ ಲಾಂಚ್ ಆಗುತ್ತೆ ಅಂತ ವಿಜ್ಞಾನ ಮತ್ತು ತಂತ್ರಜ್ಞಾನ ಕೇಂದ್ರ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಗಗನ್ಯಾನ್ ಮೊತ್ತ ಮೊದಲ ಬಾರಿಗೆ 3 ಭಾರತೀಯರನ್ನ ಸ್ವಂತ ಬಲದಲ್ಲಿ ಭಾರತ ಬಾಹ್ಯಾಕಾಶಕ್ಕೆ ಕಳುಹಿಸುವ ಇಂಪಾರ್ಟೆಂಟ್ ಯೋಜನೆಯಾಗಿದೆ. ಹಲವು ಟೆಸ್ಟ್ಗಳ ಬಳಿಕ ಈ ಯೋಜನೆ ಮುಂದಿನ ವರ್ಷ ಕಾರ್ಯರೂಪಕ್ಕೆ ಬರುವ ಸಾಧ್ಯತೆ ಇದೆ. ಇದರೊಂದಿಗೆ ಗಗನ್ಯಾನ್ ಮಿಷನ್ ಅಡಿಯಲ್ಲಿ ವ್ಯೋಮ ಮಿತ್ರ ಅನ್ನೋ ಮಹಿಳಾ ರೋಬೋಟ್ ಅನ್ನ ಬಾಹ್ಯಾಕಾಶಕ್ಕೆ ಕಳಿಸೋಕೆ ಪ್ಲಾನ್ ಮಾಡಲಾಗಿದೆ. ಭಾರತದ ಆರ್ಥಿಕತೆ 2023-24 ಈ ಹಿಂದೆ ಅಂದಾಜು ಮಾಡಿದ್ದಕ್ಕಿಂತಲೂ ವೇಗವಾಗಿ ಬೆಳವಣಿಗೆಯಾಗುತ್ತೆ ಅಂತ IMF ಹೇಳಿದೆ. IMF ತನ್ನ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಅಂದರೆ GDP ಔಟ್ಲುಕ್ ಅನ್ನು ರಿಲೀಸ್ ಮಾಡಿದೆ. ಈ ವರದಿಯಲ್ಲಿ 2023-24 ಭಾರತದ GDP 6.3% ಆ ವೇಗದಲ್ಲಿ ಬೆಳೆಯೋ ಸಾಧ್ಯತೆ ಇದೆ ಅಂತ ಅಂದಾಜು ಮಾಡಲಾಗಿದೆ. ಅಂದಹಾಗೆ 2023-24 ಭಾರತದ ಆರ್ಥಿಕ ಪ್ರಗತಿ 6.1% ಬೆಳವಣಿಗೆ ಆಗುತ್ತೆ ಅಂತ ಜುಲೈನಲ್ಲಿ IMF ಅಂದಾಜು ಮಾಡಿತ್ತು. ಇನ್ನು IMF ಈಗ ಮಾಡಿರೋ ಅಂದಾಜು RBI ಇತ್ತೀಚೆಗೆ ಮಾಡಿರೋ %6.5 ಆ ಅಂದಾಜಿಗಿಂತಲೂ ಕಮ್ಮಿನೇ ಇದೆ. ಹೀಗಿದ್ರೂ ಜಗತ್ತಿನ 2ನೇ ಅತಿದೊಡ್ಡ ಆರ್ಥಿಕತೆಯಾಗಿರೋ ಚೀನಾ GDP ಬೆಳವಣಿಗೆಗಿಂತಲೂ ಹೆಚ್ಚಿಗೆ ಇರುತ್ತೆ ಅಂತ ತಿಳಿಸಿದೆ. ಚೀನಾದ ಆರ್ಥಿಕತೆ ಪ್ರಸಕ್ತ ಹಣಕಾಸು ವರ್ಷದಲ್ಲಿ %5 ಬೆಳವಣಿಗೆ ಕಾಣುತ್ತೆ ಅಂತ IMF ಹೇಳಿದೆ. ರಾಜಸ್ಥಾನ ವಿಧಾನಸಭಾ ಚುನಾವಣಾ ದಿನಾಂಕವನ್ನು ಭಾರತದ ಚುನಾವಣಾ ಆಯೋಗ ಚೇಂಜ್ ಮಾಡಿದೆ, ಹೊಸ ದಿನಾಂಕಗಳನ್ನು ನೀಡಿದೆ. 20 ತಾರೀಕು ಚುನಾವಣೆ ನಡೆಯುತ್ತೆ, December 3 ಮತ ಎಣಿಕೆ ನಡೆಸಲಾಗುತ್ತೆ ಅಂತ ಹೇಳಿದೆ. ಈ ಹಿಂದೆ November 23 ಚುನಾವಣೆ ನಡೆಸುವುದಾಗಿ ಆಯೋಗ ಅನೌನ್ಸ್ ಮಾಡಿತ್ತು. ಹೈದರಾಬಾದ್ನಲ್ಲಿ ನಿನ್ನೆ ನಡೆದಂತಹ ವಿಶ್ವಕಪ್ ಮ್ಯಾಚ್ ಒಂದರಲ್ಲಿ ಶ್ರೀಲಂಕಾ ನೀಡಿದ 345 ರನ್ಗಳ ಬೃಹತ್ ಮೊತ್ತವನ್ನು ಚೇಸ್ ಮಾಡೋಕೆ ಪಾಕಿಸ್ತಾನಕ್ಕೆ ನೆರವಾದ ಮೊಹಮ್ಮದ್ ರಿಜ್ವಾನ್ ತಾವು ಗಳಿಸಿದ ಶತಕವನ್ನು ಗಾಜಾದ ಯುದ್ಧ ಸಂತ್ರಸ್ತರಿಗೆ ಅರ್ಪಿಸ್ತೀನಿ ಅಂತ ಹೇಳಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ, ಈ ಶತಕ ಗಾಜಾದಲ್ಲಿ ಕಷ್ಟದಲ್ಲಿರೋ ನನ್ನ ಸಹೋದರ ಸಹೋದರಿಯರಿಗೆ ಅರ್ಪಣೆ, ಗೆಲುವಿಗೆ ಕೊಡುಗೆ ನೀಡಿರುವುದು ಖುಷಿಯ ವಿಚಾರ, ಗೆಲುವನ್ನು ಸುಲಭ ಮಾಡಿಕೊಟ್ಟ ಅಬ್ದುಲ್ಲಾ ಶಫೀಕ್ ಹಸನ್ ಅಲಿ ಮತ್ತು ಇಡೀ ಟೀಮ್ಗೆ ಕ್ರೆಡಿಟ್ ಸಲ್ಲಬೇಕು, ಹೈದರಾಬಾದ್ನ ಅದ್ಭುತ ಆತಿಥ್ಯ ಹಾಗೂ ಅಭಿಮಾನಿಗಳು ನೀಡಿದ ಸಪೋರ್ಟ್ಗಾಗಿ ಕೃತಜ್ಞತೆ ಅಂತ ಹೇಳಿದ್ದಾರೆ. ಜೊತೆಗೆ ಹೈದರಾಬಾದ್ನಲ್ಲಿ ಅಭಿಮಾನಿಗಳು ತೋರಿಸಿದ ಸಪೋರ್ಟ್ನಿಂದ ನನಗೆ ಹೈದರಾಬಾದ್ ಅಂದರೆ ಕರಾಚಿ, ರಾವಲ್ಪಿಂಡಿ ಅಥವಾ ಲಾಹೋರ್ ಥರನೇ ಫೀಲ್ ಆಯಿತು, ಅಲ್ಲೇ ಆಡ್ದಂಗೆ ಆಯಿತು ಅಂತ ಹೇಳ್ಕೊಂಡಿದ್ದಾರೆ ಹೈದರಾಬಾದ್ ಬಗ್ಗೆ. ಕ್ರಿಕೆಟ್ ಪ್ರೇಮಿಗಳು ಅತ್ಯಂತ ಉತ್ಸುಕತೆಯಿಂದ ಕಾಯ್ತಿರುವಂಥ ಭಾರತ ವರ್ಸಸ್ ಪಾಕ್ ವಿಶ್ವಕಪ್ 2023 ಮ್ಯಾಚ್ಗೆ ದಿನಗಣನೆ ಶುರುವಾಗಿದೆ. October 14 ನಡೆಯಲಿರುವ ಈ ಪಂದ್ಯಕ್ಕೆ ಇದೀಗ ಬಾಲಿವುಡ್ ತಾರೆಯರ ಮ್ಯೂಸಿಕಲ್ ಇವೆಂಟ್ ಮೆರುಗು ಕೊಡುತ್ತೆ. ಹಾಗೆ ಗೋಲ್ಡನ್ ಟಿಕೆಟ್ ಹೊಂದಿರುವ ಸಚಿನ್ ತೆಂಡೂಲ್ಕರ್, ರಜನಿಕಾಂತ್ ಮತ್ತು ಅಮಿತಾಬ್ ಬಚ್ಚನ್ರಂತಹ ಸೆಲೆಬ್ರಿಟೀಸ್ ಜೊತೆಗೆ ಅನೇಕ ಪ್ರಮುಖರು VIPs ಕೂಡ ಭಾಗಿಯಾಗ್ತಾರೆ. ಸುಮಾರು 20-25 ಪಾಕಿಸ್ತಾನಿ ಮಾಧ್ಯಮ ಔಟ್ಲೆಟ್ಗಳು ಈ ಮ್ಯಾಚ್ನಲ್ಲಿ ಹಾಜರಿರ್ತಾರೆ. ಏನೋ ಮ್ಯಾಚ್ಗೆ ಬಿಗಿ ಭದ್ರತಾ ಕ್ರಮಗಳ ತಯಾರಿಗಳು ನಡೀತಾ ಇವೆ. ಯಾವುದೇ ಅಹಿತಕರ ಘಟನೆಗಳು ಆಗದೇ ಇರೋ ರೀತಿಯಲ್ಲಿ 7,000 ಪೊಲೀಸ್ ಸಿಬ್ಬಂದಿಯನ್ನು ಹಾಕಲಾಗಿದೆ. ಇದರೊಂದಿಗೆ ಭದ್ರತೆ ಮತ್ತು ಟ್ರಾಫಿಕ್ ನಿರ್ವಹಣೆಗಾಗಿ 4,000 ಹೋಮ್ಗಾರ್ಡ್ಸ್, 21 ಪೊಲೀಸ್ ಉಪಾಯುಕ್ತರು, 47 ಸಹಾಯಕ ಪೊಲೀಸ್ ಆಯುಕ್ತರು, 131 ಪೊಲೀಸ್ ಇನ್ಸ್ಪೆಕ್ಟರ್ಸ್, 369 ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಸ್, 6,825 ಹೆಡ್ ಕಾನ್ಸ್ಟೇಬಲ್ಸ್ ನಿಯೋಜನೆ ಮಾಡಲಾಗಿದೆ. ಈ ಭದ್ರತಾ ಪಡೆಗಳು ಕೋಮು ಸೂಕ್ಷ್ಮ ಪ್ರದೇಶಗಳ ಮೇಲೆ ನಿಗಾ ಇಡ್ತಾರೆ. ಜೊತೆಗೆ ಕೆಮಿಕಲ್, ಬಯಾಲಾಜಿಕಲ್, ರೇಡಿಯೋಲಾಜಿಕಲ್ ಹಾಗೂ ಅಣ್ವಸ್ತ್ರಗಳಂತಹ ಅಪಾಯಗಳನ್ನು ಪತ್ತೆ ಹಚ್ಚುತ್ತಾರೆ ಅಂತ ಅಹಮದಾಬಾದ್ ಪೊಲೀಸರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅತ್ತ ದಿಲ್ಲಿಯ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ನಡೀತಾ ಇರೋ ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನ್ ವರ್ಲ್ಡ್ ಕಪ್ ಮ್ಯಾಚ್ನಲ್ಲಿ ಅಫ್ಘಾನ್ ಭಾರತಕ್ಕೆ 273 ರನ್ಗಳ ಗುರಿಯನ್ನು ಕೊಟ್ಟಿದೆ. ಟಾಸ್ ಗೆದ್ದ ಅಫ್ಘಾನ್ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿತ್ತು. ಈ ವೇಳೆ ಆರಂಭದಲ್ಲೇ ಆಘಾತ ಅನುಭವಿಸಿತು. ಅಜ್ಮಜುಲ್ಲಾ ಒಮ್ರಾಜಿ 0.5 ಸೆಂಚುರಿಗಳ ನೆರವಿನಿಂದ ಆಮೇಲೆ 272 ರನ್ ಕಲೆ ಹಾಕಿತು. ಬ್ಯಾಟಿಂಗ್ ಸ್ವರ್ಗ ಇದು, ತುಂಬ ಚೆನ್ನಾಗಿರೋ ಬ್ಯಾಟಿಂಗ್ ಪಿಚ್, ಈಸಿಯಾಗಿ ಬಾಲ್ ಬ್ಯಾಟಿಂಗ್ ಬರುತ್ತೆ.
ಸೊ ಇಂಥ ಪಿಚ್ನಲ್ಲಿ ಬಹಳ ದೊಡ್ಡ ಸ್ಕೋರ್ ಏನಲ್ಲ ಇದು. ಭಾರತದ ಪರವಾಗಿ ಜಸ್ಪ್ರೀತ್ ಬುಮ್ರಾ 4 ವಿಕೆಟ್ ಕಿತ್ತರೆ, ಹಾರ್ದಿಕ್ ಪಾಂಡ್ಯ 2 ವಿಕೆಟ್ ಪಡೆದು ಕೊಡುಗೆಯನ್ನು ಕೊಟ್ಟರು. ಇನ್ನು ಚೇಸಿಂಗ್ ಆರಂಭಿಸಿದ ಭಾರತದ ಸ್ಕೋರ್ ವಿಡಿಯೋ ರೆಕಾರ್ಡ್ ಆಗೋ ಟೈಮ್ನಲ್ಲಿ ಈ ರೀತಿಯಾಗಿತ್ತು. ಮಹೇಶ್ ಅಮ್ಮಲ್ಲಿ ದೊಡ್ಡಿ ನಿರ್ದೇಶನದ ಪ್ರಜಯ್ ಜಯರಾಮ್ ವೃಷಾ ಪಾಟೀಲ್ ಅಭಿನಯದ ಲವ್ ಕನ್ನಡ ಸಿನಿಮಾ ಕಳೆದ ಶುಕ್ರವಾರ October 6 ರಾಜ್ಯಾದ್ಯಂತ ಬಿಡುಗಡೆಯಾಗಿದೆ, ಪ್ರದರ್ಶನವನ್ನು ಕಾಣ್ತಾ ಇದೆ. ಎರಡು ಧರ್ಮಗಳ ನಡುವಿನ ಹುಡುಗ ಹುಡುಗಿಯ ಪ್ರೇಮ ಕಥೆಯನ್ನು ಒಳಗೊಂಡಿರೋ ಸಿನಿಮಾ ಅಂತ ಸಿನಿಮಾ ಟೀಮ್ ಹೇಳಿದೆ. ನೈಜ ಘಟನೆಯನ್ನು ಆಧರಿಸಿದೆ ಅಂತ ಹೇಳಿದ್ದಾರೆ. ಜಾತಿ ಧರ್ಮಕ್ಕಿಂತ ಪ್ರೀತಿ ದೊಡ್ಡದು ಅಂತ ಸಾರೋ ಈ ಸಿನಿಮಾ ಲವ್ ಕಮ್ ಥ್ರಿಲ್ಲರ್ ಸಿನಿಮಾವಾಗಿ ಜನರನ್ನ ಸೆಳಿತಾ ಇದೆ ಅನ್ನೋ ವಿಶ್ವಾಸವನ್ನು ಸಿನಿಮಾ ಟೀಮ್ ವ್ಯಕ್ತಪಡಿಸಿದೆ. ಷೇರುಪೇಟೆ ವಿಚಾರಕ್ಕೆ ಬಂದರೆ ಸಂವೇದಿ ಸೂಚ್ಯಂಕ 393 ಅಂಕ ಏರಿಕೆ ಕಂಡು 66,473 ದಿನದ ವಹಿವಾಟನ್ನು ಅಂತ್ಯಗೊಳಿಸಿದೆ. ಇತ್ತ ನಿಫ್ಟಿ 121 ಅಂಕ ಏರಿಕೆ ಕಂಡು 19,811 ಆಗಿದೆ. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 7 ಪೈಸೆ ಏರಿಕೆಯಾಗಿ 83.18 ರೂಪಾಯಿಯಾಗಿದೆ. ಇನ್ನು ಚಿನ್ನ ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 381 ರೂಪಾಯಿ ಜಾಸ್ತಿಯಾಗಿ 57,860 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 350 ರೂಪಾಯಿ ಜಾಸ್ತಿಯಾಗಿ 53,000 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆ 911 ರೂಪಾಯಿ ಜಾಸ್ತಿಯಾಗಿ 69,494 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯನ್ನು ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmanga.com ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.